ನಾಗನೂರು ಕೆಎಂ ಗ್ರಾಮದಲ್ಲಿ ಮಿಶ್ರ ತಳಿ ಹಸು ಕರು ಪ್ರದರ್ಶನ. ಹುಕ್ಕೇರಿ ತಾಲೂಕಿನ ನಾಗನೂರು ಕೆಎಂ ಗ್ರಾಮದಲ್ಲಿ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಹುಕ್ಕೇರಿ ಹಾಗೂ ಗ್ರಾಮ ಪಂಚಾಯಿತಿ ನಾಗನೂರು ಕೆಡಿ, ಹಾಲು ಉತ್ಪಾದಕರ ಸಹಕಾರಿ ಸಂಘ ಕೆಎಂಎಫ್ ನಾಗನೂರು ಕೆಎಂ ಮತ್ತು ಶ್ರೀ ಕಾಳಭೈರವ ಹಾಲು ಉತ್ಪಾದಕರ ಸಂಘ ಹಾಗೂ ಉತ್ಪಾದಕರ ಸಹಕಾರಿ ಸಂಘ ಕೆಎಂಎಫ್ ನಾಗನೂರು ಕೆಎಂ ಗ್ರಾಮ ಸಂಯುಕ್ತ ಆಶ್ರಯದಲ್ಲಿ ಹುಕ್ಕೇರಿ ತಾಲೂಕಿನ ನಾಗನೂರು ಕೆಡಿ ಗ್ರಾಮದ ಬಾಕವ್ವ ಆಯಿ ದೇವಸ್ಥಾನದ ಆವರಣದಲ್ಲಿ ಮಿಶ್ರ ತಳಿ ಕರುಗಳ ಭವ್ಯ ಪ್ರದರ್ಶನ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶಾಂತವ್ವ ದೇಸಾಯಿ, ತಾಲೂಕು ಪಶು ವೈದ್ಯಾಧಿಕಾರಿ ಡಾಕ್ಟರ್ ರಮೇಶ್ ಕದಮ, ಅಣ್ಣಾಸಾಹೇಬ್ ಬೆನವಾಡಿ, ಈರಣ್ಣ ದೇಸಾಯಿ, ಈಶ್ವರ್ ಬೆನವಾಡಿ, ಡಾಕ್ಟರ್ ಎಸ್ ಬಿ ಮೊಕಾಶಿ ಇವರಿಂದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಡಾಕ್ಟರ್ ರಮೇಶ್ ಕದಮ್ ಮಾತನಾಡಿ, ಹೈನುಗಾರಿಕೆಯನ್ನು ಈ ಭಾಗದ ರೈತರು ಮುಖ್ಯ ಕಸವನ್ನಾಗಿ ಸ್ವೀಕರಿಸುವ ಮೂಲಕ ಆರ್ಥಿಕ ಸ್ವಾವಲಂಬನೆ ಸಾಧಿಸುವಲ್ಲಿ ಜಾಗೃತಿ ವಹಿಸಬೇಕು. ಮಿಶ್ರ ತಳಿ ಹಸು ಮತ್ತು ಕರುಗಳನ್ನು ಪ್ರತಿ ತಿಂಗಳಿಗೊಮ್ಮೆ ಜಂತು ನಿವಾರಣಾ ಲಸಿಕೆ ಹಾಕಿಸಬೇಕು. ಅವುಗಳನ್ನು ಸದೃಢವಾಗಿ ಬೆಳೆಸಬೇಕು ಎಂದರು. 24ರಂದು ಪಶು ಚಿಕಿತ್ಸಾಲಯ ತಡ್ಡಿ ವ್ಯಾಪ್ತಿಯಲ್ಲಿ ಬರುವಂಥ ನಾಗನೂರು ಕೆಎಂ ಗ್ರಾಮದಲ್ಲಿ ಮಿಶ್ರ ತಳಿ ಕರುಗಳ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 55 ಕರುಗಳು ಪಾಲ್ಗೊಂಡಿದ್ದು, ಅದರಲ್ಲಿ ಎಚ್ಎಫ್, ಜರ್ಸಿ ಮತ್ತು ಎಮ್ಮೆ ತಳಿಗಳನ್ನು ಇನ್ನಿತರ ಕರುಗಳನ್ನು ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ಎಲ್ಲ ಕರುಗಳಿಗೆ ಸಮಾನಕರ ಬಹುಮಾನವನ್ನು ನೀಡಿ ಅವರಿಗೆ ಪ್ರೋತ್ಸಾಹಿಸಾಯಿತು. ಈ ಸಂದರ್ಭದಲ್ಲಿ ಪಶು ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಮೊಕಾಶಿ ಅವರು, ಡಾಕ್ಟರ್ ಪಿ ಕೆ ಕುರ್ತಿ, ಡಾಕ್ಟರ್ ರಾಜೀವ್ ನಿಧಿ, ಡಾಕ್ಟರ್ ಪ್ರವೀಣ್ ಮರಗಾಲಿ, ಡಾಕ್ಟರ್ ಬಸವರಾಜ್ ಹುಕ್ಕೇರಿ, ಡಾಕ್ಟರ್ ಮಲ್ಲಪ್ಪ ತಳವಾರ್ ಹಾಗೂ ಇಲಾಖೆ ಸಿಬ್ಬಂದಿ ಅಧಿಕಾರಿ ಹಾಜರಿದ್ದರು. ಅದೇ ರೀತಿ ಗ್ರಾಮದ ಅಧ್ಯಕ್ಷರಾದಂಥ ದೇಸಾಯಿ ಸರು, ಆಮೇಲೆ ಸಂಘದ ಮತ್ತು ಇನ್ನಿತರ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಜರಿದ್ದರು. ಹಾಗೂ ಸುಮಾರು 50ರಿಂದ 60 ರೈತರು ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಿಶ್ರ ತಳಿ ಹಸು ಮತ್ತು ಎಮ್ಮೆಗಳ ಕರು ಪ್ರದರ್ಶನದಲ್ಲಿ ಸುಮಾರು 55 ವಿವಿಧ ಜಾತಿಯ ಕರುಗಳು ಪಾಲ್ಗೊಂಡಿದ್ದವು. ಇದರಲ್ಲಿ ಉತ್ತಮವಾಗಿ ಸಾಕಾಣಿ ಮಾಡಿದ ರೈತರಾದ ವಿರೂಪಾಕ್ಷಿ ಅಗಸರ್ ಅವರಿಗೆ ಪ್ರಥಮ, ಚಂದ್ರಕಾಂತ್ ಬೆನವಾಡಿ ದ್ವಿತೀಯ, ಅಮಿತ್ ತೇರನಿ ತೃತೀಯ ಬಹುಮಾನ ಹಾಗೂ ಜರ್ಸಿ ಕರುಗಳಲ್ಲಿ ಪ್ರಥಮ ಬಹುಮಾನ ಶಿವಪ್ಪ ಚೌಗುಲೆ, ದ್ವಿತೀಯ ವಿಶಾಲ್ ಪಾಟೀಲ್, ತೃತೀಯ ಸದಾಶಿವ ಸಂಕವಗೋಳ್. ಎಮ್ಮೆ ಕರುಗಳಲ್ಲಿ ಪ್ರಥಮ ಬಹುಮಾನ ರಾಮ ಪಾಟೀಲ್, ದ್ವಿತೀಯ ಕೆಂಪಣ್ಣ ಸಕವಗೋಳ, ತೃತೀಯ ಬಹುಮಾನ ನಾಗೋಜಿ ಚುಗಲ. ಈ ಎಲ್ಲ ವಿಜೇತರಿಗೆ ಬಹುಮಾನ ವಿತರಿಸಿದರು. ಬಹುಮಾನಕ್ಕೆ ಆಯ್ಕೆ ಆಗದ ಕರುಗಳಿಗೆ ಸಮಾಧಾನಿಕ ಬಹುಮಾನ ನೀಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಪಿ ಕೆ ಪೃಥ್ವಿ, ಡಾಕ್ಟರ್ ಪ್ರವೀಣ್ ಎಂ ಮರಗಾಳಿ, ಡಾಕ್ಟರ್ ಮಲ್ಲಪ್ಪ ತಳವಾರ್, ಡಾಕ್ಟರ್ ಬಸವರಾಜ್ ಹುಕ್ಕೇರಿ, ಡಾಕ್ಟರ್ ರಾಜು ದಡ್ಡಿ ಪಶು ವೈದ್ಯಾಧಿಕಾರಿ, ಸಹಾಯಕ ಭರತ್ ಹಾಗೂ ಸಿಬ್ಬಂದಿ ವರ್ಗ, ರೈತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.